ನೀವು ನೋಡ್ತಾ ಇದ್ದೀರಾ ಈ ದಿನ ಡಾಟ್ ಕಾಂ ಮೋದಿ ಇಂದಿನ ಸುಳ್ಳುಗಳು ಸಿರಿಸ್ಗೆ ಸ್ವಾಗತ. ನಾನು ಜಿ ಎಂ ಪವಿತ್ರ. ದೇಶದ ಘನತೆಯನ್ನೇ ಪ್ರಧಾನಿ ತಮ್ಮ ಸುಳ್ಳಿನ ಮೂಲಕ ಮಣ್ಣಪಾಲು ಮಾಡೋ ರೀತಿ ಕಾಣಿಸ್ತಾ ಇದೆ. ಇಂದು ಉತ್ತರ ಪ್ರದೇಶದ ಇಟಾವಾದಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಮೊದಲ ಸುಳ್ಳನ್ನು ಹೇಳಿದ್ದಾರೆ. ತನ್ನ 10 ವರ್ಷಗಳ ಅಧಿಕಾರಾವಧಿಯ ನಂತರ ನಾನು ನಿಮ್ಮ ಆಶೀರ್ವಾದವನ್ನು ಕೋರ್ತೇನೆ. ನೀವು ನನ್ನ ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕತೆಗೆ ಸಾಕ್ಷಿಯಾಗಿದ್ದೀರಿ. ನಾನು ಕೇವಲ ಮುಂದಿನ 5 ವರ್ಷಗಳಿಗೆ ತಯಾರಿ ನಡೆಸ್ತಾ ಇಲ್ಲ, ನಾನು 25 ವರ್ಷಗಳಿಗೆ ದಾರಿ ಮಾಡ್ಕೊಡ್ತಾ ಇದ್ದೇನೆ. ಭಾರತದ ಶಕ್ತಿ 1000 ವರ್ಷಗಳ ಕಾಲ ಉಳಿಯುತ್ತೆ, ನಾನು ಅದರ ಅಡಿಪಾಯ ಹಾಕ್ತಿದ್ದೇನೆ. ಯಾಕಂದ್ರೆ ನಾನು ಉಳಿತೇನೋ ಇಲ್ವೋ ಗೊತ್ತಿಲ್ಲ, ಆದರೆ ನಮ್ಮ ದೇಶ ಯಾವಾಗಲೂ ಉಳಿಯುತ್ತೆ ಅಂತ ಮಾಡಿದ ಸಾಧನೆಯ ಬಗ್ಗೆ ಹೇಳಿದ ಮೋದಿ ತನ್ನ 25 ವರ್ಷಗಳ ಮುಂದಕ್ಕೆ ಸಾಧಿಸುವ ಸುಳ್ಳು ಭರವಸೆಗಳನ್ನು ನೀಡಿದ್ದಾರೆ. कुछ दिन पहले पार्लियामेंट में कहा था और एक प्रकार से वो आशीर्वाद बन गया कि मोदी जी आप तो दोबारा जीत करके आने वाले हैं, अब नेताजी हमारे बीच नहीं है. लेकिन संयोग देखिए, उनके सगे भाई बीजेपी को जिताने की अपील कर रहे हैं. उनके दिल की बात जुबान पर आ ही गई. भाइयों और बहनों, मोदी अपने 10 साल के कार्यकाल के बाद फिर एक बार आपसे आशीर्वाद मांगने आया है. आप सबने मेरी मेहनत देखी है, ईमानदारी से आप लोगों की सेवा करना ये मेरा धर्म रहा है. अब मोदी भारत के लिए आने वाले 5 साल ही नहीं 25 साल का रास्ता बना रहा है. भारत 1000 साल के लिए सशक्त हो, मोदी उसकी नींव तैयार कर रहा है. और मोदी ये सब क्यों कर रहा है? क्योंकि मोदी रहे या न रहे, देश हमेशा रहेगा. ಉದ್ಯೋಗ, ಆರೋಗ್ಯ ಮತ್ತು ಶಿಕ್ಷಣದಂತಹ ಜನರ ಪ್ರಸ್ತುತ ಸಮಸ್ಯೆಗಳ ಬಗ್ಗೆ ಮಾತನಾಡಿದ ಮೋದಿ 25 ವರ್ಷಗಳ ಮುಂದಕ್ಕೆ ಮಾತಾಡ್ತಿದ್ದಾರೆ. 25 ವರ್ಷಗಳವರೆಗೆ ಜನರ ಬದುಕು ಬವಣೆಗಳೇನಾಗಿರಬೇಕು, 25 ವರ್ಷಗಳ ಅಭಿವೃದ್ಧಿ ನೋಡೋಕೆ ಎಷ್ಟು ಮಂದಿ ಇರಬಹುದು. ಆದರೆ ಮೋದಿ ತನ್ನ ಅಭಿವೃದ್ಧಿಯ ಭರವಸೆಗಳ ಬಗ್ಗೆ ತಮ್ಮ ರಿಪೋರ್ಟ್ ಕಾರ್ಡ್ ಪ್ರಸ್ತುತಪಡಿಸೋದೇ ಇಲ್ಲ. ಹಿಂದೆಂದೂ ಕಂಡು ಕೇಳರಿಯದಷ್ಟು ಭ್ರಷ್ಟಾಚಾರ, ಮಹಿಳೆಯರ ಮೇಲಿನ ಅತ್ಯಾಚಾರ, ದಲಿತರ ಮೇಲಿನ ದೌರ್ಜನ್ಯಗಳು, ಅಲ್ಪಸಂಖ್ಯಾತರ ಮೇಲಿನ ದಾಳಿಗಳು ಮೋದಿ ನೇತೃತ್ವದ ಬಿಜೆಪಿ ಆಡಳಿತದಲ್ಲಿ ನಡೆದಿದೆ. ಆದರೂ ಕೂಡ ಪ್ರಧಾನಿ ಇದ್ಯಾವುದಕ್ಕೂ ಉತ್ತರಿಸದೇನೆ ಸಮಸ್ಯೆಗಳನ್ನು ಪರಿಹರಿಸಲು ತಾಕತ್ ಇಲ್ಲದಿದ್ದರೂ ವಿಪಕ್ಷಗಳ ವಿರುದ್ಧ ಮಾತಾಡಿಕೊಂಡೇ ಮತಬೇಟೆ ನಡೆಸುತ್ತಿದ್ದಾರೆ. ಬಡವರ ಪರ ಮೋದಿಯ ಪರಂಪರೆ ಎಲ್ಲಿಯವರೆಗೆ ಸಾಗಿದೆ? ಅಂಬಾನಿ, ಅದಾನಿಗಳಂತಹ ಕರೋಡ್ಪತಿಗಳ ಬೆನ್ನಿಗೆ ನಿಲ್ಲೋದು ಮೋದಿಯ ಪರಂಪರೆನ. ಇನ್ನು ಮೋದಿಯ ಎರಡನೇ ಸುಳ್ಳನ್ನು ನೋಡೋದಾದ್ರೆ, ಇಂದು ದೇಶದ ಕೋವಿಡ್-19 ಲಸಿಕೆಗಳನ್ನು ದೂಷಿಸುತ್ತಿರುವವರು ಅಂದು ರಹಸ್ಯವಾಗಿ ಲಸಿಕೆ ಪಡೆದರು. ಆದರೆ ಇಂದು ಟಿವಿ ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಸಾರ್ವಜನಿಕರನ್ನು ಪ್ರಚೋದಿಸುತ್ತಿದ್ದಾರೆ. ಯಾಕಂದ್ರೆ ಇದರಿಂದ ಕೋಲಾಹಲ ಹರಡುತ್ತೆ, ಬಳಿಕ ಇದರ ಪಾಪಗಳನ್ನು ಮೋದಿಯವರ ಹಣೆಯ ಮೇಲೆ ಹಾಕಲಾಗುತ್ತೆ ಅಂತ ಬಂಡಲ್ ಬಿಟ್ಟು ತಮ್ಮನ್ನು ತಾವು ಸಮರ್ಥಿಸಿಕೊಳ್ತಿದ್ದಾರೆ. ಮೋದಿ ತಾಪ್ एक एक जीवन बचाने में जुटा था. देश के वैज्ञानिकों ने टीका बनाया, लेकिन सपा कांग्रेस के लोग उसको भी बदनाम करते थे. खुद चोरी छिपे टीके लगवाते थे और टीवी पर, सोशल मीडिया पर जनता को भड़काते थे ताकि हाहाकार फैले और पाप मोदी के माथे पर लगे.
ಕೋವಿಡ್ ಶೀಲ್ಡ್ ಮತ್ತು ವ್ಯಾಕ್ಸ್ ಜೆನೆರಿಕಾ ಎಂಬ ಬ್ರ್ಯಾಂಡ್ ಹೆಸರುಗಳ ಅಡಿಯಲ್ಲಿ ಜಾಗತಿಕವಾಗಿ ಮಾರಾಟವಾದ ಕೊರೋನಾ ಲಸಿಕೆ ಕೆಲವು ಅಪರೂಪದ ಅಡ್ಡ ಪರಿಣಾಮಗಳಿಗೆ ಕಾರಣ ಆಗ್ತಾ ಇದೆ. ಈ ಲಸಿಕೆಯಿಂದಾಗಿ ಥ್ರಂಬೋಸಿಸ್ ವಿತ್ ಥ್ರಂಬೋಸೈಟೋಪೇನಿಯಾ ಸಿಂಡ್ರೋಮ್ ಅಥವಾ TTS ಅನ್ನೋ ರೋಗ ಉಂಟಾಗಬಹುದು ಅಂತ ಈ ಲಸಿಕೆ ತಯಾರಿಸಿದ ಸಂಸ್ಥೆ ಅಸ್ಟ್ರಾಜೆನಿಕಾ UK ನ್ಯಾಯಾಲಯದ ಮುಂದೆ ಒಪ್ಪಿಕೊಂಡಿದೆ. ಇದರ ಬೆನ್ನಲ್ಲೇ ಕೋವಿಡ್ ಶೀಲ್ಡ್ ಸರ್ಟಿಫಿಕೇಟ್ ಅಲ್ಲಿ ಬರ್ತಾ ಇದ್ದಂತ ಮೋದಿ ಫೋಟೋ ಕೂಡ ಕಾಣೆಯಾಗಿದೆ. ಇದರಲ್ಲಿ ವಿಪಕ್ಷಗಳ ಪ್ರಚೋದನೆ ಎಲ್ಲಿದೆ? ಹಾಗಾದ್ರೆ ಮೋದಿ ಈವರೆಗೆ ಸುಳ್ಳು ಭಾಷಣಗಳನ್ನು ಹೊಡೆಯುತ್ತಾ ಜನರ ದಿಕ್ಕನ್ನ ತಪ್ಪಿಸ್ತಾ ಇರೋದು ನಿಜ ಅಲ್ವಾ? ಇದೇ ಅಲ್ವಾ ನಿಜವಾದ ಪ್ರಚೋದನೆ ಅಂತಂದ್ರೆ. ಇನ್ನು ಮೋದಿ ಹೇಳಿದ ಮೂರನೇ ಸುಳ್ಳನ್ನ ನೋಡೋದಾದ್ರೆ, ಧರ್ಮದ ಆಧಾರದ ಮೇಲೆ ಯಾವುದೇ ಮೀಸಲಾತಿ ಇರೋದಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು, ಆದ್ರೆ ಈಗ ಸಮಾಜವಾದಿ ಪಾರ್ಟಿ ಕಾಂಗ್ರೆಸ್ SC ST OBCಯಿಂದ ಮೀಸಲಾತಿಯನ್ನು ಕಸಿದುಕೊಳ್ಳಲು ಮತ್ತು ಧರ್ಮದ ಆಧಾರದ ಮೇಲೆ ವಿತರಿಸಲು ಬಯಸಿದೆ. ಕರ್ನಾಟಕದಲ್ಲಿ ರಾತ್ರೋರಾತ್ರಿ ಅವರು ಎಲ್ಲ ಮುಸ್ಲಿಂ ಜಾತಿಗಳನ್ನು OBC ಅಂತ ಘೋಷಿಸಿದ್ರು. ಉತ್ತರ ಪ್ರದೇಶದಲ್ಲಿ ಇದು ಸಂಭವಿಸಿದ್ರೆ ಯಾದವರು, ಮೌರ್ಯರು, ಲೋಧರು, ಪಾಲ್ಗಳು, ಜಾಧವ್ಗಳು, ಶಾಕ್ಯ, ಕುಶ್ವಾಹ ಸಮುದಾಯಗಳ ಗತಿ ಏನು ಅಂತ ಪಾಪ ಪ್ರಧಾನಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಹಮಾರೆ ಸಂವಿಧಾನ ನಿರ್ಮಾತಾವನೆ ಕಹಾತಾ कि धर्म के आधार पर आरक्षण नहीं होगा. बाबा साहब आंबेडकर ने कहा था, अरे खुद नेहरू जी ने भी कहा था कि धर्म के आधार पर आरक्षण नहीं होगा. लेकिन अब सपा, कांग्रेस, ये सारी कंपनी SC ST OBC का आरक्षण छीनकर उसे धर्म के आधार पर बांटना चाहते हैं. कर्नाटका में रातों रात इन्होंने मुस्लिम जातियों को OBC घोषित कर दिया, रातों रात फतवा निकाला, थप्पा मार दिया कि कर्नाटक में जितने मुसलमान हैं सबके सब OBC. तो परिस्थिति क्या हुई? वहां जो OBC को 27% आरक्षण मिला हुआ था, इसका सबसे बड़ा हिस्सा इन्होंने डाका मार लिया, चोरी कर ली, बाकियों के पास कुछ बचा ही नहीं. यूपी में अगर ऐसा हुआ तो ये मेरे यादव भाई बहन, मेरे मौर्य भाई बहन, मेरे लोध भाई बहन, मेरे पाल भाई बहन, मेरे जाटव भाई बहन, मेरे शाक्य भाई बहन, मेरे कुशवाहा भाई बहन, इन सबके हक का क्या होगा? ये बहुत बड़े खतरे की घंटी है. ಹೋದಲ್ಲೆಲ್ಲ ಮೋದಿ ಇದೊಂದೇ ಪುಂಗಿ ಊದುತ್ತಾ ಕೇವಲ ಕರ್ನಾಟಕವನ್ನೇ ದೂಷಿಸುತ್ತಿದ್ದಾರೆ. ಆದರೆ ಸಾಮಾಜಿಕ ಶೈಕ್ಷಣಿಕವಾಗಿ ಹಿಂದುಳಿದಿರುವ ಅವಕಾಶ ವಂಚಿತರಾದವರಿಗೆ ಮೀಸಲಾತಿ ಕೊಡಬೇಕು ಅಂತ ಸಂವಿಧಾನವೇ ಹೇಳಿದೆ. ನರೇಂದ್ರ ಮೋದಿಯವರ ಸರ್ಕಾರ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ಸಂವಿಧಾನ ತಿದ್ದುಪಡಿ ಮಾಡಿ ಅವರಿಗೂ 10% ಮೀಸಲಾತಿಯನ್ನು ನೀಡಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿರುವ ಮೂಲ ಸಂವಿಧಾನದಲ್ಲಿ ಅದಿಲ್ಲ, ಆದರೂ ಸಹ ಸಂವಿಧಾನ ತಿದ್ದುಪಡಿ ಮಾಡಿ ಮೀಸಲಾತಿ ನೀಡಲಾಗಿದೆ. ಇನ್ನು ಮೋದಿ ಹೇಳಿದ ನಾಲ್ಕನೇ ಸುಳ್ಳನ್ನು ನೋಡೋದಾದ್ರೆ, ಸಮಾಜವಾದಿ ಪಕ್ಷ ಒಂದು ನಿರ್ದಿಷ್ಟ ಸಮುದಾಯದ ರಕ್ಷಕರು ಅನ್ನೋ ಹೇಳಿಕೆಗೂ ಛಿದ್ರಗೊಂಡಿದೆ. ಒಂದೋ ಅವರು ತಮ್ಮ ಕುಟುಂಬಗಳಿಗೆ ಒಳ್ಳೆಯದನ್ನ ಮಾಡ್ತಾರೆ, ಇಲ್ಲ ಅಂತಂದ್ರೆ ತಮ್ಮ ಮತ ಬ್ಯಾಂಕ್ಗಳಿಗೆ ಒಳ್ಳೆಯದನ್ನ ಮಾಡ್ಕೊಳ್ತಾರೆ. ಇಂದಿಗೂ ಇಡೀ ರಾಜ್ಯದಲ್ಲಿ SPಗೆ ತಮ್ಮ ಕುಟುಂಬದ ಹೊರಗೆ ಒಬ್ಬನೇ ಒಬ್ಬ ಯಾದವ್ ಅಭ್ಯರ್ಥಿಯನ್ನ ಕಂಡುಕೊಳ್ಳೋಕೆ ಸಾಧ್ಯವಾಗಿಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ಬಿಜೆಪಿಯಲ್ಲಿ ಯಾವುದೇ ಕಾರ್ಯಕರ್ತರು ಅತ್ಯುನ್ನತ ಸ್ಥಾನಗಳನ್ನು ತಲುಪಬಹುದು ಅಂತ ಪ್ರಧಾನಿ ಮೋದಿ ತಮ್ಮ ಭಾಷಣದಲ್ಲಿ ಹುರಿದುಂಬಿಸಿದ್ದಾರೆ. ಆಪ್ ಲೋಗ್ ಯಾದ್ ರಖಿಯೆ, ಆಜ್ ಬಿ ಸಪಾ ಕೋ ಪೂರೆ ಪ್ರದೇಶ ಮೇ ಉಮೀದ್ವಾರ್ ಬನಾನೆ ಕೆ ಲಿಯೆ ಅಪ್ನೆ ಪರಿವಾರ್ ಕೆ ಬಾಹರ್ ಕೋಯ್ ಯಾದವ್ ನಹೀಂ ಮಿಲಾ. जबकि ये भाजपा है जिसमें कोई भी कार्यकर्ता बड़े से बड़े पद पर पहुंच सकता है. और इसीलिए आज मध्य प्रदेश के मुख्यमंत्री हमारे मोहन यादव जी मुख्यमंत्री जी के नाते मध्य प्रदेश को दौड़ा रहे. ये है भाजपा की नीति, ये है भाजपा की रीति, ये है भाजपा का जीता जागता उदाहरण. भाइयों और बहनों, सपा कांग्रेस की खोटी नीयत का हिसाब
बहुत लंबा है। ಆದರೆ ವಾಸ್ತವ ಏನಪ್ಪಾ ಅಂತಂದ್ರೆ ಬಿಜೆಪಿಯಲ್ಲಿ ಪ್ರಸ್ತುತ ಒಬ್ಬನೇ ಒಬ್ಬ ಮುಸ್ಲಿಂ ಸಂಸದ ಇಲ್ಲ ಅಲ್ಲದೆ ಮೋದಿ ಕ್ಯಾಬಿನೆಟ್ ಅಲ್ಲೂ ಕೂಡ ಮುಸ್ಲಿಂ ಸಮುದಾಯವನ್ನ ಪ್ರತಿನಿಧಿಸುವ ಓರ್ವ ಸಚಿವರು ಇಲ್ಲ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ರಿಪೋರ್ಟ್ ಕಾರ್ಡ್ ಅನ್ನು ಜನರ ಮುಂದಿಡೋ ಬದಲು ಹಿಂದೂ ಮುಸ್ಲಿಂ ಮಂಗಳಸೂತ್ರ ಮೀಸಲಾತಿ ಕಾಂಗ್ರೆಸ್ ಪ್ರಣಾಳಿಕೆಯನ್ನ ದೂರೋದ್ರಲ್ಲೇ ಮೋದಿ ಬಿಸಿ ಆಗಿಬಿಟ್ಟಿದ್ದಾರೆ ಕರ್ನಾಟಕದಲ್ಲಿ ಈಗಾಗಲೇ ಬಿಜೆಪಿ ಕುಟುಂಬ ರಾಜಕಾರಣಕ್ಕೆ ಹೆಸರಾಗಿದ್ದು ಕುಟುಂಬ ರಾಜಕಾರಣ ಮಾಡ್ತಾ ಇರುವಂತ ಜೆಡಿಎಸ್ ಪಕ್ಷದೊಂದಿಗೆ ಮೈತ್ರಿ ಮಾಡ್ಕೊಂಡಿದೆ ಮೋದಿ ಈಗಾಗಲೇ ನಿರ್ದಿಷ್ಟ ವರ್ಗಗಳ ರಕ್ಷಣೆಗೆ ಭಾರತದ ಇಡೀ ಸಂಪತ್ತನ್ನ ಖಾಸಗೀಕರಣ ಮಾಡುವಂತ ಮೂಲಕ ಲೂಟಿ ಹೊಡೆದು ಉದ್ಯಮಿಗಳ ಪಾಲ್ಮಾಡಿದೆ ಅಂಬಾನಿ ಏಷ್ಯಾದ ನಂಬರ್ 1 ಶ್ರೀಮಂತರಾಗಿದ್ದಾರೆ ಇದರ ಹಿಂದೆ ಮೋದಿಯ ಕೈವಾಡ ಇರೋದು ಜಗಜ್ಜಾಹಿರಾಗಿದೆ ಹೀಗಿರುವಾಗ ಮೋದಿಗೆ ಸಾಮಾಜಿಕರಣದ ಕುರಿತು ಮಾತನಾಡುವ ನೈತಿಕತೆ ಇದೆಯಾ ಸೊ ನೋಡಿದ್ರಲ್ವಾ ಇವತ್ತಿನ ಮೋದಿಯ ಫ್ರೆಶ್ ಸುಳ್ಳುಗಳು ಆದರೆ ನಾವುಗಳು ಮಾತ್ರ ಮೋದಿ ಸುಳ್ಳನ್ನ ನಂಬಬಾರದು ನಂಬಿ ಮೋಸ ಹೋಗಬಾರದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು idina.com YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ